Hi dear friends, welcome to my channel. ನಮ್ಮ ಇವತ್ತಿನ ರೆಸಿಪಿ ಎಗ್ ರೈಸ್. ಯಾರಿಗೆ ತಾನೇ ಎಗ್ ಅಂದರೆ ಇಷ್ಟ ಅಲ್ವಲ್ಲ, ಮಕ್ಕಳಿಗೆ ದೊಡ್ಡವ್ರಿಗೆ ಎಲ್ಲರಿಗೂ ಎಗ್ ಅಂದರೆ ತುಂಬ ಇಷ್ಟ, ಮತ್ತು ತುಂಬ ಪ್ರೋಟೀನ್ಸನ್ನು ವಿಟಮಿನ್ಸ್ ಇರುವಂತಹ ಒಂದು ಫುಡ್ ಆಗಿರುತ್ತೆ. ಸೊ ಅದನ್ನು ಒಂದು ಕ್ವಿಕ್ಕಾಗಿ ಮಕ್ಕಳಿಗೆ ಫಾಸ್ಟಾಗಿ ಯಾವಾಗ ರೀತಿ ಟೇಸ್ಟಿಯಾಗಿ ಎಗ್ ರೈಸನ್ನು ನಾವು ಮಾಡ್ಕೋಬಹುದು ಮನೆಯಲ್ಲೇ ಅಂತ ಈ ವಿಡಿಯೋದಲ್ಲಿ ನೋಡೋಣ. ಆಲ್ರೆಡಿ ನಾನು ಇನ್ನೂ ಕ್ವಿಕ್ಕಾಗಿ ಮಾಡುವಂಥ ಎಗ್ ರೈಸ್ ವಿಡಿಯೋನೂ ಅಪ್ಲೋಡ್ ಮಾಡಿದ್ದೀನಿ, ಖಂಡಿತ ಒಂದು ಸತಿ ಆ ವಿಡಿಯೋನೂ ನೋಡಿ. ಸೊ ಬನ್ನಿ, ಯಾವ ರೀತಿ ಈ ಸಿಂಪಲ್ ಆ್ಯಂಡ್ ಟೇಸ್ಟಿ ಆದ ಎಗ್ ರೈಸನ್ನು ನಾವು ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ನೋಡ್ಕೊಂಬರೋಣ. ನೋಡಿ, ಇದನ್ನು ಮಾಡೋದಕ್ಕೆ ಮೊದಲಿಗೆ ಒಂದು ಫ್ರೈ ಪ್ಯಾನ್ ತಗೊಂಡು ಇದಕ್ಕೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ತಗೊಂಡಿದ್ದೀನಿ. ಸೊ ಎಣ್ಣೆ ಬಿಸಿಯಾದ ನಂತರ ಇದಕ್ಕೆ ನೋಡಿ ಜಸ್ಟ್ ಒಂದು 2 ಇಂಚಷ್ಟು ಚಕ್ಕೆ ಮಾತ್ರ ತಗೊಂಡಿದ್ದೀನಿ. ಈ ಚಕ್ಕೆ ಹಾಕೋದ್ರಿಂದ ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಈ ಚಕ್ಕೆ ಯೂಸ್ ಮಾಡೋದ್ರಿಂದ ಆ ರೈಸ್ಗೆ ಚಕ್ಕೆ ಮಸಾಲೆ ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ. ಅದರಿಂದ ನಾನು ಇದನ್ನು ಯೂಸ್ ಮಾಡಿದ್ದೀನಿ. ಬೇಡ ಅನ್ನೋರು ಸ್ಕಿಪ್ ಮಾಡಿಕೊಂಡು ಮಾಡ್ಕೋಬಹುದು. ನಂತರ ಒಂದು ದೊಡ್ಡ ಸೈಜ್ ಆದಂತಹ 2 ಈರುಳ್ಳಿನ ತೊಗೊಂಡಿದ್ದೀನಿ. ನಾವು ಆ್ಯಕ್ಚುಲಿ ಎಗ್ ರೈಸ್ ಅಂದರೆ ಸ್ವಲ್ಪ ಈರುಳ್ಳಿ ಜಾಸ್ತಿನೇ ತೊಗೋಬೇಕು, ಮತ್ತು ಸ್ವಲ್ಪ ಕರಿಬೇವನ್ನು, ಹಸಿ ಕರಿಬೇವು ತೊಗೊಂಡಿದ್ದೀನಿ. ಜಾಸ್ತಿ ಈರುಳ್ಳಿ ಇಷ್ಟ ಇಲ್ಲ ಅನ್ನೋರು ಸ್ಕಿಪ್ ಮಾಡಿ ಸ್ವಲ್ಪ ಈರುಳ್ಳಿಯನ್ನು ನೀವು ಯೂಸ್ ಮಾಡ್ಕೋಬಹುದು. ಈರುಳ್ಳಿ ಎಲ್ಲ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಒಂದು 2-3 ನಿಮಿಷವರೆಗೂ ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ಎಷ್ಟು ವೆರೈಟೀಸ್ ಎಗ್ ರೈಸ್ ತಿಂದಿರ್ತೀರ, ಖಂಡಿತ ಒಂದು ಸಲ ಇದನ್ನು ಟೇಸ್ಟ್ ಮಾಡಿ, ನಿಮಗೆ ಖಂಡಿತ ಇಷ್ಟ ಆಗುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಸೊ ಇವಾಗ ಇದೆಲ್ಲ ಸ್ವಲ್ಪ ಫ್ರೈ ಆದ ನಂತರ ನಾನು ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಕ್ಯಾಪ್ಸಿಕಮ್ ಫುಲ್ ತಗೊಂಡಿದ್ದೀನಿ. ಸೊ ಇದು ಸಮೇತ ನಿಮಗೆ ಆಪ್ಷನಲ್ ಆಗಿರುತ್ತೆ, ನಿಮಗೆ ಕ್ಯಾಪ್ಸಿಕಮ್ ಎಲ್ಲ ಇಷ್ಟಪಡೋರು ಹಾಕೋಬಹುದು. ಸೊ ಕ್ಯಾಪ್ಸಿಕಮ್ ಕೆಲವರಿಗೆ ಇಷ್ಟ ಆಗಲ್ಲ ಅಂಥವರು ಸ್ಕಿಪ್ ಮಾಡಬಹುದು, ಬಟ್ ನಾನು ಹಾಕೋದ್ರಿಂದ ತುಂಬ ಟೇಸ್ಟ್ ಇನ್ನೂ ಡಿಫ್ರೆಂಟಾಗಿ ಚೆನ್ನಾಗಿತ್ತು. ಕ್ಯಾಪ್ಸಿಕಮ್ಮನ್ನು ಒಂದು 2-3 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ನಂತರ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ತಗೊಂಡಿದ್ದೀನಿ. ನೋಡಿ, ಇದು ಸಮೇತ ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಹಸಿ ಖಾರ ಇರುತ್ತೆ, ಅದರಲ್ಲಿ ಆ ಘಾಟ್ ಇರುತ್ತೆ ಅಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿ, ಅದು ಹೋಗೋವರೆಗೂ 2-3 ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ. ಕ್ಯಾಪ್ಸಿಕಮ್ ಇಷ್ಟ ಇಲ್ಲ ಅನ್ನೋರು ಬೇಕಾದರೆ ಇದಕ್ಕೆ ಕ್ಯಾರೆಟನ್ನು ಸೇರಿಸಬಹುದು. ಕ್ಯಾರೆಟ್ ಸೇರಿಸೋದ್ರಿಂದನೂ ತುಂಬ ಚೆನ್ನಾಗಿರುತ್ತೆ ಎಗ್ ರೈಸು. ನಾನು ಇವಾಗ ಇದಕ್ಕೆ ಕೆಂಪು ಮೆಣಸಿನ್ಕಾಯಿ ತುಂಬ ಹಣ್ಣಾಗಿರುತ್ತಲ್ಲ ಆ ರೀತಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಒಂದು 4 ಮೆಣಸಿನ್ಕಾಯಿ ತೊಗೊಂಡೆ. ಇವಾಗ ಒಂದು ಚಿಕ್ಕ ಸೈಜ್ ಟೊಮೊಟ, ಜಾಸ್ತಿ ಟೊಮೊಟೊ ದೊಡ್ಡದಿಲ್ಲ, ಚಿಕ್ಕ ಸೈಜ್ ಟೊಮೊಟೊನ ತೊಗೊಂಡು ಈ ರೀತಿ ಸಣ್ಣ ಸಣ್ಣಗೆ ಅದನ್ನು ಕಟ್ ಮಾಡಿ, ಇದು ಸಮೇತ ಆಪ್ಷನಲ್ ಆಗಿರುತ್ತೆ. ಸೊ ನೀವು ಜಾಸ್ತಿ ಸಾಸ್ ಜಾಸ್ತಿ ಯೂಸ್ ಮಾಡೋರು ಬೇಕಾದರೆ ಟೊಮೊಟೊನ ಸ್ಕಿಪ್ ಮಾಡ್ಕೋಬಹುದು. ನಾನು ಲೈಟಾಗಿ ಸಾಸನ್ನು ಯೂಸ್ ಮಾಡ್ತಿದ್ದೀನಿ, ಅದರಿಂದ ಒಂದು ಚಿಕ್ಕ ಸೈಜ್ ಟೊಮೊಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನಾವು ಫ್ರೆಶ್ ಆಗಿರೋ ಟೊಮೊಟೊ ಎಲ್ಲ ಹಾಕೋದ್ರಿಂದ ಆ ಫ್ಲೇವರು ರೈಸ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ನ್ಯಾಚುರಲ್ ಟೇಸ್ಟ್ ಯಾವಾಗಲೂ ತುಂಬ ಟೇಸ್ಟಿಯಾಗಿರುತ್ತೆ, ಹೆಲ್ತಿಯಾಗೂ ಇರುತ್ತೆ. ಇವಾಗ ನೋಡಿ, ಇದೆಲ್ಲ ಬೇಯೋದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಇದೆಲ್ಲ ಒಂದು 2-3 ನಿಮಿಷ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಬಟ್ ಒಂದಂತೂ ನಿಜ, ಒಂದು ಸಲ ಈ ರೀತಿ ಎಗ್ ರೈಸ್ ನೀವು ಮಾಡಿದಿರಂದರೆ ಪದೇ ಪದೇ ಎಗ್ ರೈಸನ್ನು ಇದೇ ಸ್ಟೈಲಲ್ಲೇ ನೀವು ಟ್ರೈ ಮಾಡ್ತೀರ, ಅಷ್ಟು ಟೇಸ್ಟ್ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಇವಾಗ ಇದಕ್ಕೆ ಎಗ್ಗನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಎಗ್ ರೈಸ್ಗೆ ಎಷ್ಟು ರೈಸ್ಗೆ ಮಾಡ್ಕೊಳ್ತೀರ ಅಂತ ನೋಡಿಕೊಂಡು ಎಗ್ಸನ್ನು ತೊಗೋಬೇಕಾಗುತ್ತೆ. ಆದಷ್ಟು ಎಗ್ ರೈಸ್ ಅಂದರೆ ಸ್ವಲ್ಪ ಎಗ್ಸ್ ಜಾಸ್ತಿ ಇದ್ರೇ ಮೊಟ್ಟೆ ಚೆನ್ನಾಗಿರುತ್ತೆ. ನಾನಿವಾಗ ಒಂದು 4 ಜನಕ್ಕೆ ಈ ರೈಸನ್ನು ಮಾಡ್ತಾಯಿದ್ದೀನಿ. ನಾನಿವಾಗ ಇದು ಮೊಟ್ಟೆ ಎಲ್ಲ ಡೈರೆಕ್ಟಾಗಿ ಒಡೆದ್ಬಿಟ್ಟು ಇದಕ್ಕೆ ಫ್ರೈ ಪ್ಯಾನ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಒಂದು ಬೌಲಲ್ಲಿಗೆ ಒಡ್ಕೊಂಬಿಟ್ಟು ಎಲ್ಲ ಒಂದೇ ಸತಿನೂ ಇದಕ್ಕೆ ಮಿಕ್ಸ್ ಮಾಡಬಹುದು. ಬಟ್ ನಾನಿವಾಗ ಹಿಂಗೆ ಡೈರೆಕ್ಟಾಗಿ ತೊಗೊಳ್ತಿದ್ದೀನಿ. ನೋಡಿ, ಒಂದು 4 ಜನಕ್ಕೆ ನಾನಿವಾಗ ಒಂದು 5 ಮೊಟ್ಟೆನ ಸೇರಿಸ್ಕೊಳ್ತಾ ಇದ್ದೀನಿ. ನೀವು ಒಂದು 4 ಜನಕ್ಕಾದರೆ 5-6 ಮೊಟ್ಟೆ ಹಾಕಿದ್ರೆ ತುಂಬ ಚೆನ್ನಾಗಿ ತಿನ್ನಬೇಕಾದ್ರೆ ಒಳ್ಳೆ ಎಗ್ಗು ಬಾಯಿಗೆ ಸಿಗ್ತಾ ಇರುತ್ತೆ, ಆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಎಗ್ ರೈಸಲ್ಲಿ ಯಾವಾಗಲೂ ಸ್ವಲ್ಪ ಮೊಟ್ಟೆ ಜಾಸ್ತಿ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಇದೆಲ್ಲ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಿ ಎಗ್ ಹಾಕ್ಬಿಟ್ಟು ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ. ಎಗ್ ಹಾಕಿದ ಮೇಲೆ ಯಾವತ್ತೂ ಸ್ಟವ್ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಇಲ್ಲಾಂದರೆ ಎಗ್ಗು ಗೊತ್ತಲ್ಲೋ, ಬೇಗ ತಲೆ ಅಂಟ್ಕೊಳ್ಳುತ್ತೆ, ಕೆಳಗಡೆ ಸೀದೋ ಚಾನ್ಸಸ್ಸು ತುಂಬ ಇರುತ್ತೆ. ಅದರಿಂದ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ. ಎಗ್ ರೈಸ್ ಮಾಡಬೇಕಾದ್ರೆ ಯಾವತ್ತೂ ಎಗ್ಗನ್ನು ತುಂಬ ಫ್ರೈ ಮಾಡಿಬಿಟ್ಟು ಮತ್ತೆ ರೈಸ್ ಆ್ಯಡ್ ಮಾಡಬಾರ್ದು. ಸೊ ಸ್ವಲ್ಪ ಎಗ್ ಒಂದು 1/4 ಭಾಗದಷ್ಟು ಫ್ರೈ ಆದಮೇಲೆ ನಾವು ರೈಸ್ ಆ್ಯಡ್ ಮಾಡೋದ್ರಿಂದ ಆ ರೈಸ್ಗೆ ಆ ಎಗ್ ಫ್ಲೇವರ್ ರೈಸ್ ಆ ಎಗ್ಗದೆಲ್ಲ ಹಿಡ್ಕೊಳ್ಳುತ್ತೆ, ಆ ಸ್ಮೆಲ್ ಅಲ್ಲೋ ಆ ಟೇಸ್ಟ್ ಎಲ್ಲ. ಅವಾಗ ಎಗ್ ರೈಸ್ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಇವಾಗ ಒಂದು 1/4 ಭಾಗದಷ್ಟು ನಾನು ಫ್ರೈ ಮಾಡಿದ್ದೀನಿ. ಸೊ ಈ ಥರ ದೊಡ್ಡ ದೊಡ್ಡದಾಗಿ ಎಗ್ ಪೀಸ್ ಪೀಸ್ ಇರಬೇಕಾದ್ರೇ ರೈಸ್ ಸೇರಿಸಿದ್ರೆ ನಮಗೆ ತಿನ್ನಬೇಕಾದ್ರೇ ಎಗ್ ತುಂಬ ಚೆನ್ನಾಗಿ ಸಿಗುತ್ತೆ ಬಾಯಿಗೆ.
ಮತ್ತು ಆ ಎಗ್ ಫ್ಲೇವರ್ ಎಲ್ಲ ಸ್ವಲ್ಪ ರೈಸ್ ಚೆನ್ನಾಗಿ ಹಿಡಿದ್ಬಿಟ್ಟು ಒಳ್ಳೆ ಟೇಸ್ಟ್ ಬರುತ್ತೆ ರೈಸು. ನೋಡಿ ಇವಾಗ ಇದಕ್ಕೆ ನಾನು ರೈಸನ್ನು ತಗೊಂಡು 1 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರು, ಮತ್ತು 1/2 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ತಗೊಂಡೆ, 1/4 ಟೇಬಲ್ ಸ್ಪೂನಷ್ಟು ಪೆಪ್ಪರು, ಮತ್ತು 1 ಟೇಬಲ್ ಸ್ಪೂನಷ್ಟು ವಿನಿಗರ್ ತಗೊಂಡಿದ್ದೀನಿ. ನೀವು ವಿನಿಗರ್ ಬದಲು ಲೆಮನ್ನು ರೈಸ್ ಯೂಸ್ ಮಾಡಬಹುದು. ನಂತರ 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸನ್ನು ತಗೊಂಡೆ. ಸೊ ಇದೆಲ್ಲ ನಿಮಗೆ ಆಪ್ಷನಲ್ ಇರುತ್ತೆ ಸೋಯಾ ಸಾಸ್ ಎಲ್ಲ. ಮತ್ತು ಜಸ್ಟ್ 1 ಟೇಬಲ್ ಸ್ಪೂನಷ್ಟೇ ನೋಡಿ ನಾನು ಟೊಮೊಟೊ ಸಾಸನ್ನು ತಗೊಂಡಿದ್ದೀನಿ, ಯಾಕೆಂದರೆ ಆಲ್ರೆಡಿ ನಾವು ಇದಕ್ಕೆ ಟೊಮೊಟೊನು ಯೂಸ್ ಮಾಡಿದ್ದೀವಿ. ಸೊ ಇದೆಲ್ಲ ರೈಸ್ ಮೇಲೆ ಹಾಕಿ ಕಲಸೋದ್ರಿಂದ ಇದು ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತ. ನಿಮಗೆ ಈ ಸಾಸ್ ಎಲ್ಲ ಇಲ್ಲ ಅಂದರೆ ಜಸ್ಟ್ ನೀವು ಅಚ್ಚಕಾರದ ಪುಡಿ, ಧನಿಯಾ ಪೌಡ್ರು, ಗರಂ ಮಸಾಲೆನ ಯೂಸ್ ಮಾಡಿ, ಪೆಪ್ಪರನ್ನು ಯೂಸ್ ಮಾಡಿನೂ ಈ ರೈಸ್ ಮಾಡ್ಕೋಬಹುದು. ತುಂಬ ಟೇಸ್ಟಿಯಾಗಿರುತ್ತೆ. ಸಾಸುಗಳು ಹಾಕೋದ್ರಿಂದ ಇನ್ನು ಸ್ವಲ್ಪ ಎಕ್ಸ್ಟ್ರಾ ಟೇಸ್ಟ್ ಬರುತ್ತೆ. ಸೊ ಅಷ್ಟೇ, ಇದ್ದರೆ ಯೂಸ್ ಮಾಡಬಹುದು, ಇಲ್ಲಾಂದರೆ ಅದು ಇಲ್ದಿರನೂ ಮಾಡಬಹುದು. ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ಸ್ಟೌನ ಒಂದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ. ರೈಸ್ ಕಲಸೋವರೆಗೂ ಸ್ಟೌ ಆಫ್ ಮಾಡ್ದಿರಾ. ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ರೈಸ್ ಎಲ್ಲ ಮಿಕ್ಸ್ ಮಾಡಿ, ಆ ಮೊಟ್ಟೆ ಫ್ಲೇವರ್ ಇರುತ್ತಲ್ಲ ಅದೆಲ್ಲ ರೈಸ್ಗೆ ಇಳಿಬೇಕು. ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಎಗ್ ರೈಸ್ ನಾವು ಯಾವ ರೀತಿ ಮಾಡೋ ವಿಧಾನದಲ್ಲಿರುತ್ತೋ ಅದೇ ರೀತಿ ಕಲಸೋದೂ ತುಂಬ ಇಂಪಾರ್ಟೆಂಟ್, ಯಾಕೆಂದರೆ ಅದೆಲ್ಲ ಚೆನ್ನಾಗಿ ಮಿಕ್ಸ್ ಆದ್ರೇ ನಮಗೆ ಆ ರೈಸು ಒಳ್ಳೆ ಟೇಸ್ಟ್ ಕೊಡೋದು. ನಾನು ಇವಾಗ ಇದನ್ನು ಜಸ್ಟ್ 1 ಸ್ಪೂನಲ್ಲಿ ಕಲಸೋದು ಸ್ವಲ್ಪ ಕಷ್ಟ ಆಗುತ್ತೆ ಅಂತ 2 ತೊಗೊಂಡಿದ್ದೀನಿ. ನೋಡಿ, ಒಂದು ಕಡೆಯಿಂದ ಈ ರೀತಿ ಸ್ವಲ್ಪ ಕಡೆಯಿಂದ ನೀಟಾಗಿ ರೈಸನ್ನು ಕಲಸ್ಕೊಂಬಂದರೆ ನಮಗೆ ಎಲ್ಲ ಕಡೆಯೂ ರೈಸು ನೀಟಾಗಿ ಮಿಕ್ಸ್ ಮಾಡ್ಕೋಬಹುದು. ಸೊ ನೋಡ್ತಿದ್ದೀರಲ್ಲ, ನಾನು ಇದೇ ರೀತಿ ಎಲ್ಲ ರೈಸ್ ಎಲ್ಲ ಎಷ್ಟು ನಿಧಾನಕ್ಕೆ ನೀಟಾಗಿ ಮಿಕ್ಸ್ ಮಾಡಿದ್ರೆ ಆ ಫ್ಲೇವರ್ ಎಲ್ಲ ಚೆನ್ನಾಗಿ ರೈಸ್ಗೆ ಇಟ್ಕೊಳುತ್ತೆ. ಎಲ್ಲೂ ನಿಮಗೆ ವೈಟ್ ರೈಸ್ ಅನ್ನೋದು ಕಾಣಿಸ್ಬಾರ್ದು, ಅಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರೀತಿ ಚೆನ್ನಾಗಿ ಒಂದು ಸ್ವಲ್ಪ ನಿಧಾನ ಆದರೂ ಚೆನ್ನಾಗಿ ನಿಧಾನಕ್ಕೆ ಮಿಕ್ಸ್ ಮಾಡಿ ಒಳ್ಳೆ ಟೇಸ್ಟ್ ಬರುತ್ತೆ. ಇವಾಗ ಇದಕ್ಕೆ ನನ್ನ ಮೇಲೆ ಕೊತ್ತಂಬರಿನ ಸೇರಿಸ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಈ ರೀತಿ ಕೆಲವರಿಗೆ ಹಸಿದು ಇಷ್ಟ ಆಗಲ್ಲ ಅಂದರೆ ಬೇಕಾದರೆ ನೀವು ಫ್ರೈ ಮಾಡ್ಕೋಬೇಕಾದ್ರೆ ಯೂಸ್ ಮಾಡಬಹುದು. ಬಟ್ ಮೇಲೆ ರೈಸ್ ಮೇಲೆ ಹಾಕಿ ಮಿಕ್ಸ್ ಮಾಡೋದ್ರಿಂದ ಸೊ ಆ ಫ್ಲೇವರು ತುಂಬ ಚೆನ್ನಾಗಿರುತ್ತೆ. ಇದು ಆ್ಯಕ್ಚುಲಿ ನೀವು ರೈಸ್ ಉಳಿದಾಗ ಎಲ್ಲ ಮಿಕ್ಕಿರುತ್ತೆಲ್ಲ ಅಂಥ ರೈಸ್ಗೂ ತುಂಬ ಚೆನ್ನಾಗಿರುತ್ತೆ. ಇದು ಎಗ್ ಈ ರೀತಿ ಮಾಡಿಬಿಟ್ಟು ಮಿಕ್ಸ್ ಮಾಡಿದ್ರೆ ಒಂದು ಒಳ್ಳೆ ಟೇಸ್ಟ್ ಸಿಗುತ್ತೆ. ಮತ್ತು ಒಂದು ಜಸ್ಟ್ 1-15 ಮಿನಿಟ್ಸ್ಗೆ ನಮಗೆ ಈ ಎಗ್ ರೈಸ್ ರೆಡಿ ಆಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಎಗ್ ರೈಸನ್ನು ನಾವು ಮನೆಯಲ್ಲಿ ಮಾಡ್ಕೊಂಡ್ವಿ ಅಂತ. ಖಂಡಿತ ನೀವು ಇದನ್ನು ಟ್ರೈ ಮಾಡಿ ಟೇಸ್ಟ್ ನೋಡಿ. ರೆಸಿಪಿ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಲೈಕ್ ಕೊಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಇದನ್ನು ಶೇರ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.